ಅವರಿಬ್ಬರದ್ದು ಆರು ವರ್ಷಗಳ ಪ್ರೀತಿ ಪ್ರೀತಿಯಲ್ಲಿ ಮುಳುಗಿದ್ದ ಇಬ್ಬರು ಕೊನೆಗೂ ಸಪ್ತಪದಿ ತುಳಿದಿದ್ದಾರೆ ದುರಂತ ಅಂದ್ರೆ ಮಗನ ಪ್ರೀತಿಗೆ ತಂದೆಯೇ ವಿಲನ್ ಆಗಿದ್ದು ಜೀವಭಯದಲ್ಲಿರುವಂತಹ ಪ್ರೇಮಿಗಳು ಈಗ ರಕ್ಷಣೆಗಾಗಿ ಪೊಲೀಸರ ಮೊರೆ ಹೋಗಿದ್ದಾರೆ ಹಾಗಾದ್ರೆ ಅವರು ಇವರು ಏನ್ ಕಥೆ ಅನ್ಕೊಂಡ್ರ ನೀವೇನು ಹೀಗೆ ಕೈ ಕೈ ಹಿಡಿದುಕೊಂಡು ದಿಕ್ಕು ತೋಚದೆ ನಿಂತಿರುವ ಯುವ ಜೋಡಿ ಮದುವೆಯಾಗಿ ಕುಟುಂಬದ ಜೊತೆ ಖುಷಿ ಖುಷಿಯಾಗಿ ಇರಬೇಕಾಗಿದ್ದ ಈ ಜೋಡಿ ಈಗ ಬೀದಿಯಲ್ಲಿ ನಿಂತು ಮುಂದೇನಪ್ಪ ಅಂತ ದಿಕ್ಕು ತೋಚದಂತಾಗಿದ್ದಾರೆ ಅಷ್ಟಕ್ಕೂ ಇವರು ಧಾರವಾಡದ ಯಾದ್ವಾಡ್ ಗ್ರಾಮದವರು ಕಳೆದ ಆರು ವರ್ಷಗಳಿಂದ ಇವರಿಬ್ಬರು ಗಾಢವಾಗಿ ಪ್ರೀತಿ ಮಾಡ್ತಿದ್ದಾರೆ ಶಿವಾನಂದ ಬಾಲಪ್ಪ ಮಲ್ಲಿಗ್ವಾಡ್ ಮತ್ತು ಜಾಹಿದಾ ಮೆಹಬೂಬ್ ಸಾಬ್ ಘಾಟಿನ ಪ್ರೀತಿಯಲ್ಲಿ ಬಿದ್ದು ಈಗ ಮದುವೆಯಾಗಿ ಆತಂಕದಲ್ಲಿ ಬದುಕ್ತಾ ಇದ್ದಾರೆ ಮಗನ ಪ್ರೀತಿಗೆ ತಂದೆಯೇ ಇಲ್ಲಿ ವಿಲನ್ ಆಗಿದ್ದು ಅನ್ಯ ಧರ್ಮದ ಯುವತಿಯನ್ನ ಮದುವೆಯಾಗಿದ್ದಕ್ಕೆ ಮಗನ ವಿರುದ್ಧ ತಂದೆ ಬಾಲಪ್ಪ ಮಲ್ಲಿಗ್ವಾಡ್ ತಿರುಗಿ ಬಿದ್ದಿದ್ದು ತಂದೆಯಿಂದ ರಕ್ಷಣೆ ಕೊಡಿ ಎಂದು ಮಗ ಪೊಲೀಸರ ಮೊರೆ ಹೋಗಿದ್ದಾನೆ ನಾನು ಒಂದು ಹುಡುಗಿ ಲವ್ ಮ್ಯಾರೇಜ್ ಆಗಿ ವಾಲ್ಮೀಕಿ ನಾವು ಬಂದ ಮ್ಯಾರೇಜ್ ರೀ ಮ್ಯಾರೇಜ್ ಆದ್ರೆ ನಮ್ಮ ಅಪ್ಪಾಜಿ ಏನು ರೀ ಕಂಪ್ಲೇಂಟ್ ಕೊಡೋದು ಹುಡುಗುರಿಗೆ ಹೇಳಿಡೋದು ನಮ್ಮನ್ನು ಬೇರೆ ಮಾಡ್ಬೇಕಂತ ಇದನ್ನು ಮಾಡೋಕಂತಾರೆ ನಾವು ರೀ ನಮ್ಗೆ ಸೆಕ್ಯೂರಿಟಿ ಬೇಕು ರೀ ಅವ್ರು ನಮ್ಮನ್ನು ಬೇರೆ ಮಾಡೋಕೆ ಇದನ್ನು ಮಾಡ್ಕೊತಾರೆ ಅಂದರೆ ಕಾಸ್ಟ್ ಬೇರೆ ಐತಂತ್ರೆ ಅವ್ರ ಮರ್ಯದಿದ್ದು ಇದನ್ನು ನೋಡಕ್ಕಂತಾರೆ ನಮ್ಮ ಮಕ್ಳು ಬೇಡ ನಾವು ನಮಗೆ ಅವ್ರಿಗೆ ಅದಕ್ಕೆ ಅಕ್ಕಿನ ಬಿಟ್ಟರೆ ನಂಗೆ ಇರೋಕಂಗೊಂಡ್ರಿ ಅಕ್ಕಿನ ಬಿಟ್ಟರೆ ನಾ ಸಾಯ್ತೀನಿ ರೀ ಅಕ್ಕಿನೂ ರೀ ಅವರ ನಮ್ಮ ಮಮ್ಮಿಗೆ ನಮ್ಮಮ್ಮಿ ನಮ್ಮ ಅಪ್ಪಾಜಿ ಚಲೋ ಅದ ರೀ ಹೊರಗಿನ ಅವ್ರು ಏನು ರೀ ಅವ್ರ ಅವ್ರ ಕಡೆ ರೊಕ್ಕ ತೊಗೊಳ್ಳೋದು ಅವ್ರು ಬೇರೆ ಬೇರೆ ಮಾಡ್ಬೇಕು ಅನ್ನೋದು ಅವ್ರಿಗೆ ಹೆದರ್ಸೋದು ಹಿಂಗೆ ಮಾಡಕ್ ಕುಂತಾರೆ ಅವ್ರ ಅದಕ್ಕ ನಮ್ಮ ಅಪ್ಪಾಜಿ ನಮ್ಮನ್ನು ಹುಡ್ಕೋಸ್ಬೇಕು ಅವ್ರಕಿನ್ ಬ್ಯಾರೆ ಮಾಡಿಸ್ಬೇಕು ಅಂತೇಳಿ ನಮ್ಮನ್ನು ದೂರ ದೂರ ಮಾಡ್ಬೇಕಂತ ಹೇಳಿ ಅವ್ರು ಪ್ಲಾನ್ ಮಾಡ್ಕೊಂಡು ಕುಂತಾರೆ ಅದಕ್ಕ ನಮಗೆ ಸೆಕ್ಯೂರಿಟಿ ಬೇಕ್ರಿ ನಾ ಆಕಿನ್ ಕರ್ಕೊಂಡ ನಾ ಜೀವನ ಮಾಡ್ತಾನೆ ನನಗೆ ಅವ್ರಿಂದ ಏನು ಪ್ರಾಬ್ಲಮ್ ಆಗಬಾರ್ದು ಟಿಪ್ಪರ್ ನಮ್ದು ಟಿಪ್ಪರ್ ಐತ್ರಿ ನಮ್ಮಪ್ಪ ಜಿ ಹಸ್ರ ಅದನ್ನ ಇದ್ದೀನಿ ರೀ ಈಗ ನಾ ಆಕಿನ್ ಕರ್ಕೊಂಡ್ ಬಂದ್ ನಾ ಏನಾರ ಮಾಡೋಕ್ಕಿನ್ ಸಾಕ್ ಮನೇಲಿದ್ದ ಟಿಪ್ಪರ್ ಚಲಾಯಿಸುತ್ತಿದ್ದ ಶಿವಾನಂದ ಅದೇ ಗ್ರಾಮದ ಜಾಹಿದಾಳನ್ನ ಲವ್ ಮಾಡಿದ್ದ ಎರಡು ಕುಟುಂಬದವರಿಗೆ ಈ ವಿಷಯ ತಿಳಿತಾ ಇದ್ದಂತೆ ಹುಡುಗನ ಮನೆಯಲ್ಲಿ ಇವರ ಪ್ರೇಮ್ ಕಹಾನಿಗೆ ರೆಡ್ ಸಿಗ್ನಲ್ ನೀಡಿದ್ದಾರೆ ಇದ್ಯಾವುದನ್ನು ಲೆಕ್ಕಿಸಿದ ಯುವಕ ಬೂದನಗುಡ್ಡದ ಬಸವಣ್ಣನ ದೇವಸ್ಥಾನದಲ್ಲಿ ಯುವತಿಯನ್ನ ಮದುವೆಯಾಗಿದ್ದಾನೆ ಅದ್ಯಾವಾಗ ತಮ್ಮ ವಿರೋಧದ ಮಧ್ಯೆ ಯುವತಿಗೆ ತಾಳಿ ಕಟ್ಟಿದ್ದಾನೋ ಎನ್ನುವ ಸುದ್ದಿ ತಂದೆಯ ಕಿ ಬಿತ್ತೋ ಆಗಲಿ ಮಗನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅನ್ಯ ಧರ್ಮದ ಯುವತಿಯನ್ನ ಮನೆಯ ಸೊಸೆಯನ್ನಾಗಿ ಸೇರಿಸಿಕೊಳ್ಳಲು ಅವರು ಸಿದ್ಧರಿಲ್ಲ ಬದಲಿಗೆ ಯುವತಿಯನ್ನ ಬಿಟ್ಟು ಮನೆಗೆ ಬರುವಂತ ಹೇಳಿದ್ದಾರೆ ಇದ್ಯಾವುದನ್ನ ಕೇಳದಿದ್ದಾಗ ಪ್ರೇಮಿಗಳಿಗೆ ಜೀವ ಬೆದರಿಕೆ ಹಾಕಿದ್ದಾರೆ ನಾನು ನನ್ನ ಸಾರಿ ಸಾರೇ ಇಷ್ಟಪಟ್ಟು ಅವ್ನು ನದಿ ಆದ್ರೆ ಆದರೆ ಸಾಯಿದು ಇರೋದು ಅವನು ನಾ ಮಾತ್ರ ಸಾಯಿದು ಅವ್ನು ಕರ್ಕೊಂಡು ಸಾಯ್ತಾನ ಹೊರತಾಗಿ ನನಗೆ ಅವ್ನ ಮದುವೆ ಆಗೈತಿ ನಾನು ಅವ್ನ ಜೋಡಿ ಮದ್ವೆ ಆಗೇನಿ ಆದ್ರೆ ಹೊರಸಾನ್ ಪುಟ್ಲೆ ನನ್ನ ಜೋಡಿ ನನ್ನ ಜೋಡಿ ಇರ್ಬೇಕವ ಅವ್ನು ನನಗೆ ಬೇಕು ಅವ್ನು ಅಂದ್ರೆ ನಾನು ಸಾಯ್ತೇನೆ ಆದ್ರೆ ಅವ್ರ ಮನೆಯೊಳಗ ಅವರ ನಮ್ಮ ಅತ್ತಿ ನಮ್ಮ ಮಾವ ಆದ್ರೆ ಚಲೋದಾರ ನೇರ ಹೊರಗಿನೇರ ನಮ್ಮನ್ನ ದೂರು ಎಲ್ಲರೂ ಪ್ರಯತ್ನ ಪಡತಾರೆ ಆದ್ರೆ ನಾವು ದೂರ ಆಗ್ಬಾರ್ದು ವರ್ಷಾನ್ ಗಟ್ಲೆ ನಾವು ಇಬ್ರು ಲವ್ ಮಾಡಿ ಅಂದ್ಮೇಲೆ ಪ್ರೇಮಿಗಳ ಮದುವೆಗೆ ಯುವಕನ ಮನೆಯವರು ವಿರೋಧ ವ್ಯಕ್ತಪಡಿಸಿದ್ದು ಮದುವೆಯಾದ ಸಂಭ್ರಮದಲ್ಲಿದ್ದ ಯುವ ಪ್ರೇಮಿಗಳು ಈಗ ಆತಂಕದಲ್ಲಿದ್ದಾರೆ ರಕ್ಷಣೆಗಾಗಿ ಇಬ್ಬರು ಈಗ ಹುಬ್ಬಳ್ಳಿಯ ಸಬರ್ಬನ್ ಪೊಲೀಸರ ಮೊರೆ ಹೋಗಿದ್ದಾರೆ ರಾಜು ಮುದುಗಲ್ ಎಕ್ಸ್ಪ್ರೆಸ್ ಟಿವಿ ಹುಬ್ಬಳ್ಳಿ